ಇವತ್ತು ಹಿಂದೂಗಳಿಗೆ ಬಹಳ ಪವಿತ್ರವಾದಂತ ದಿನ, ಅಕ್ಷಯ ತೃತೀಯ. ಇವತ್ತು ಇವತ್ತು ಏನೇ ಕಾರ್ಯ ಮಾಡಲು ಕೂಡ ಸಫಲ ಆಗ್ತದೆ ಅಂತ ನಮ್ಮ ಹಿಂದೂ ಧರ್ಮದ ಪ್ರಕಾರ ಇರುವಂತದ್ದು. ಇವತ್ತು ನಾನು ಸನ್ಮಾನ್ಯ ನಮ್ಮ ಸೋಮಣ್ಣ ಅವರು, ನನ್ನ ಆತ್ಮೀಯ ಸ್ನೇಹಿತರು, ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಅರುಣ್ ಸೋಮಣ್ಣ ಅವರು ಪೂಜೆಯನ್ನು ಮಾಡಿದ್ದಾರೆ. ಇವತ್ತು ಇಡೀ ಕರ್ನಾಟಕದ ಜನತೆಗೆ ಒಳ್ಳೆಯದಾಗಲಿ, ಮಳೆ ನಿಂತೋಗಿರೋ ಮಳೆ ಮತ್ತೆ ಪ್ರಾರಂಭ ಆಗಲಿ, ಇಡೀ ರಾಜ್ಯದ ಜನ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಅರುಣ್ ಸೋಮಣ್ಣ ಅವರು ಈ ಒಂದು ಹೋಮವನ್ನು ಮಾಡಿಸಿದ್ದಾರೆ. ಮತ್ತು ಇವತ್ತು ತಾಯಿಗೆ ವಿಶೇಷವಾದಂಥ ಕವಚ ಇವೆಲ್ಲವನ್ನು ಕೊಟ್ಟು ತಾಯಿಗೆ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ನಾನು ಸೋಮಣ್ಣ ಅವರು ಎಲ್ಲ ಬಂದಿದ್ದೀರಿ ಇವತ್ತು, ಒಳ್ಳೆಯದಾಗಲಿ. ಸೋಮಣ್ಣ ಅವರು ಸುಮಾರು 2-3 ಲಕ್ಷದ ಅಂತರದಲ್ಲಿ ಆರಾಮ್ಸೆ ಗೆಲ್ತಾರೆ, ಆ ಥರದ ಒಂದು ವಾತಾವರಣ ನಾನು ಮಾಹಿತಿ ನನಗೂ ಮಾಹಿತಿ ಬರ್ತಾಯಿದೆ ಆಗ್ತೈತೆ. ಹಾಗೆ ಅರುಣ್ ಸೋಮಣ್ಣ ಅವ್ರಿಗೂ ಒಳ್ಳೆಯದಾಗಲಿ, ಅವರು ಭವಿಷ್ಯ ಒಳ್ಳೆಯದಾಗಲಿ ಅನ್ನೋ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀನಿ. ಕರ್ನಾಟಕದಲ್ಲಿ ಇವತ್ತು ಚುನಾವಣೆ ಮುಗಿದಿದೆ. ದೇಶದ ಭವಿಷ್ಯದ ದೃಷ್ಟಿಯಿಂದ ಜನ ದೇಶವನ್ನು ಕಾವಲು ಕಾಯುವಂಥ ಒಳ್ಳೆಯ ಕಾವಲುಗಾರ ಬೇಕು ಅಂತೇಳಿ ವೋಟ್ ಮಾಡಿದ್ದಾರೆ ಅಂತ ನನಗೂ ಅನಿಸಿದೆ. ಚುನಾವಣಾ ನೀತಿ ನಿಯಮ ಇರೋದ್ರಿಂದ ನಾನು ಇನ್ನೇನು ಹೆಚ್ಚಿಗೆ ಮಾತಾಡಲ್ಲ. ಈ ಚುನಾವಣೆಯಲ್ಲಿ BJPಗೆ ಅತಿ ಹೆಚ್ಚಿನ ಸೀಟ್ಗಳು ಬರ್ತವೆ. ಸರ್, ನಿಮ್ಮ ಸಾಮಾಜಿಕ ಜಾಲತಾಣದ ಸಂಚಾಲಕ ಪ್ರಶಾಂತ್ ಮುಕ್ನೂರ್ನ ವಿಚಾರಣೆ ಕರೆಸಿದ್ರು, ಬಂಧನ ಆಗಿತ್ತು, ಅದರದ್ದೆಲ್ಲ ಹೇಳ್ತಿದ್ರು, ಏನದು ಪ್ರಕರಣ? ನೋಡಿ, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರು ಕೂಡ 100 ಟ್ವೀಟ್ಗಳನ್ನು ಮಾಡಿದ್ದಾರೆ, 100 ಆಪಾದನೆಗಳನ್ನು ಮಾಡಿದ್ದಾರೆ. ಕಳೆದ ಬಾರಿನೂ ಚುನಾವಣೆಯಲ್ಲಿ 40% ಸರ್ಕಾರ ಅಂತ ಎಲ್ಲ ಮಾಡಿದರು. ಇದುವರೆಗೂ 1 ವರ್ಷ ಆಯಿತು, ತನಿಖೆ ಮಾಡಿದ್ದೀನಿ ಅಂದರು, ಇದುವರೆಗೂ ಏನು ಬರಲೇ ಇಲ್ಲ. ಕಾಂಗ್ರೆಸ್ ಅಂದರೆ ಸುಳ್ಳು, ಸುಳ್ಳು ಹೇಳೋದರಲ್ಲಿ ನಿಸ್ಸೀಮರವರು. ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾದ ಇನ್ಚಾರ್ಜನ್ನು ನೋಟಿಸ್ ಕೊಟ್ಟು ಬಂಧನ ಮಾಡಿ ಅವ್ರನ್ನ ಎನ್ಕ್ವೈರಿಗೆ ಕರೆದಿರೋವಂಥದ್ದು ತಪ್ಪು, ಇದು ಮಾಡಬಾರ್ದು. ಅವರು ಬೇಕಾದಷ್ಟು ಟ್ವೀಟ್ ಮಾಡಿದ್ದಾರೆ, ಬೇಕಾದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ಥರ ದಿನನಿತ್ಯ BJPಗೆ ಸರ್ಕಾರ ಇದೆ, ಸರ್ಕಾರ ನಮ್ಮದು ಅಂತೇಳಿ ದುರಹಂಕಾರದಿಂದ ಪ್ರವೃತ್ತಿಯನ್ನು ಕಾಂಗ್ರೆಸ್ ಅವರು ಏನು ಮಾಡ್ತಾ ಇದ್ದಾರೆ ಅದು ಅವರಿಗೆ ತಿರುಗುಬಾಣ ಆಗುತ್ತೆ. ಭಾಳ ದಿನ ನೀವು ಇರಲ್ಲ, ಭಾಳ ದಿನ ಉಳಿಯಲ್ಲ ನೀವು, ಈಗಾಗಲೇ ನಿಮ್ಮ ಸರ್ಕಾರದ ಅವಧಿ ಮುಗಿತಾ ಇದೆ, ಸರ್ಕಾರದ ಆಯುಷ್ ಮುಗಿತಾ ಇದೆ, ಈಗ ಸರ್ಕಾರಕ್ಕೆ ಇನ್ನು ಆಯುಷ್ ಇಲ್ಲ, ಇನ್ನೇನಿದ್ರೂ ಕೊನೆ ದಿನಗಳನ್ನು ಎಣಿಸ್ತಾ ಇದ್ದೀರಾ ನೀವು. ಇಂಥ ಸಂದರ್ಭದಲ್ಲಿ BJP ಕಾರ್ಯಕರ್ತರಿಗೆ ಈ ಥರ ಕಿರುಕುಳ ಕೊಡುವಂಥದ್ದು, ಅವ್ರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡುವಂಥದ್ದು, ಇದು ಅಕ್ಷಮ್ಯ ಅಪರಾಧ. ರಾಜಕಾರಣದಲ್ಲಿರೋರು ಇದೆಲ್ಲವನ್ನು ಸಹಿಸಿದ ಮೇಲೇ ರಾಜಕಾರಣಕ್ಕೆ ಬರಬೇಕು. ಬರೀ ಆರಾತುರಾಯಿ ಹಾಕ್ಸ್ಕೊಳಕ್ಕೆಲ್ಲ ರಾಜಕಾರಣಕ್ಕೆ ಬರೋದು, ತೆಗಳಿಕೆಗಳಿಗೂ ಪ್ರಜಾಪ್ರಭುತ್ವದಲ್ಲಿ ವಿರೋಧ ವ್ಯಕ್ತ ಮಾಡೋದಕ್ಕೂ ಅವಕಾಶ ಮಾಡಿಕೊಡ್ಬೇಕು. ಇವತ್ತು ಇದನ್ನು ನಾನು ಖಂಡಿಸ್ತೀನಿ, ನಮ್ಮ ಪಾರ್ಟಿ ಇದ್ರ ಬಗ್ಗೆ ಸ್ಪಷ್ಟ ನಿಲುವನ್ನು ತೆಗೆದುಕೊಂಡು ನಾವು ಹೋರಾಟವನ್ನು ಮಾಡ್ತೇವೆ. ಡೌಟೇ ಇಲ್ಲ, ಯಾಕೆ ನಾನು ಅವರೇ ಹೇಳ್ಬಿಟ್ಟಿದ್ದಾರಲ್ಲ, ಸಿದ್ದರಾಮಯ್ಯನವರು 60,000 ನನಗೆ ಓಟ್ ಕೊಟ್ಟಿಲ್ಲ ಅಂದರೆ ನಾನು ನಮ್ಮ ಸರ್ಕಾರ ಬಿದ್ದೋತ್ತೆ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಮಂಡ್ಯದಲ್ಲಿ ಹೋಗಿ ನಾನೇನಾನ ಇಲ್ಲಿ ನನಗೆ ಓಟ್ ಬಂದಿಲ್ಲ ಅಂದರೆ ನಮ್ಮ ಸರ್ಕಾರ ಓಟ್ ಹೋಗ್ತೈತೆ ಅಂತ ಹೇಳಿದ್ದಾರೆ. ಮತ್ತು ಸಿದ್ದರಾಮಯ್ಯನವ್ರ ಮಗ BJPಯವರು 30 ಕೋಟಿ ಕೊಡ್ತಾ ಇದ್ದಾರೆ, 50 ಕೋಟಿ ಕೊಡ್ತಾ ಇದ್ದಾರೆ ಸರ್ಕಾರ, ಅವರೇ ಹೇಳ್ತಾ ಇದ್ದಾರೆ, ಅವರೇ ಕಾಂಗ್ರೆಸ್ ಅವರೇ ಹೇಳ್ತಾ ಇರೋದ್ರಿಂದ. ಮತ್ತು ಇಡೀ ಕಾಂಗ್ರೆಸ್ಸಿನ ಎಲ್ಲ MLAಗಳು ಬೇಜಾರಲ್ಲಿದ್ದಾರೆ. 1 ನಯಾ ಪೈಸೆ ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ, 1 ರಸ್ತೆ ಮಾಡಿಲ್ಲ, 1 ಆಸ್ಪತ್ರೆ ಕಟ್ಟಿಲ್ಲ, 1 ಶಾಲೆ ಕಟ್ಟಿಲ್ಲ, 750 ಕೋಟಿ ರೈತರಿಗೆ ಪರಿಹಾರ ಕೊಡಬೇಕಾಯಿತು, ಹಾಲೊಂದು ಕೊಟ್ಟಿಲ್ಲ, 108 ಸಂಬಳ ಕೊಟ್ಟಿಲ್ಲ, ಅಂಗನವಾಡಿಗೆ ಊಟ ಸಪ್ಲೈ ಮಾಡ್ತಾರೆ ಕಳಪೆ ಅಂತೇಳಿ ಮಕ್ಕಳೇ ಜಾಯ್ನ್ ಆಗ್ತಾ ಇಲ್ಲ, ಸುಮಾರು 2 ಲಕ್ಷ ಮಕ್ಕಳು ಜಾಯ್ನೇ ಆಗದೆ ಬಿಟ್ಟಿದ್ದಾರೆ. ಬರಗಾಲ, ಬರಗಾಲದ ಪರಿಹಾರ ಹಣವನ್ನು ನ್ಯಾಯವಾಗಿ ಬಿಡುಗಡೆ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರ 1 ನಯಾ ಪೈಸೆ, ಕೇಂದ್ರ ಕೊಟ್ಟಿದ್ದು ಬಿಟ್ಟರೆ, ಮೋದಿಯವರು ಕೊಟ್ಟಿದ್ದು ಬಿಟ್ಟರೆ ರಾಜ್ಯ ಸರ್ಕಾರ 1 ನಯಾ ಪೈಸೆನೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ. ಇವ್ರ ಯೋಗ್ಯತೆ ಏನು? ಇವ್ರಿಗೆ ಸ್ವಲ್ಪ ಮಾನ ಮರ್ಯಾದೆ ಏನೇನು ಇರಬೇಕಲ್ಲ ಕಾಂಗ್ರೆಸ್ ಅವ್ರಿಗೆ. ಈಗ ನರೇಂದ್ರ ಮೋದಿಯವರು ಇಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ, ನಾವು 1/2 ದುಡ್ಡು ಕೊಡಬೇಕಾದ್ರು ಅಂತ ಹೇಳಬೇಕಾಯ್ತಲ್ಲ, ಅದು ಸುದ್ದಿನೇ ಇಲ್ಲ. ಅದರಿಂದ ಒಂದು ರೀತಿ ಸರ್ಕಾರ ಬೀಳೋ ಅಂಥದ್ದಕ್ಕೆ ತಯಾರಾಗಿ ನಿಂತಿದ್ದಾರೆ. ಯಾವ ರೀತಿ ಬೀಳುತ್ತೆ ಸರ್ ಅಂದರೆ? ನಾನು ಹೇಳ್ದಲ್ಲ, ಅವ್ರ ಸರ್ಕಾರನ ಅವರೇ ಬೀಳಿಸ್ತಾರೆ, 100% ಅವ್ರ ಸರ್ಕಾರನ ಅವರೇ ಬೀಳಿಸ್ತಾರೆ. ಮುಂದೆ ನೋಡಿ, ಪಿಕ್ಚರ್ ಇದೆಯಲ್ಲ, ಪಿಕ್ಚರ್ ನೋಡಿ ಹೆಂಗಿದೆಯಾ ಪಿಕ್ಚರ್. ಗೊತ್ತಿಲ್ಲ ಅದು ರಾಜಕಾರಣದಲ್ಲಿ ಏನೇನ ಆಗ್ಬೋದು. ಹಿಂದೆ ನೋಡಿ, ಮಹಾರಾಷ್ಟ್ರದಲ್ಲಿ ಏನಾಯ್ತು ನೋಡಿದ್ದೀರಾ, ಮಧ್ಯಪ್ರದೇಶದಲ್ಲಿ ಏನಾಯ್ತು, ನಮ್ಮ ಕರ್ನಾಟಕದಲ್ಲೇ ಆಗಿತ್ತಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು, ಸಾಧ್ಯ ಮಾಡಿ ತೋರಿಸಿದ್ರು. ಭಾಳ ಜನ ಇದ್ದಾರೆ, ಇಲ್ಲ ಅಂತ ಯಾರು ಹೇಳ್ತಾರೆ?
ಇದೇ ಇರೋದಕ್ಕೆ ಹೇಳ್ತಾ ಇರೋದು, ಸಂಪರ್ಕದಲ್ಲಿದ್ದಾರೆ. ಈ ಕಾಂಗ್ರೆಸ್ಸಿನ ಸರ್ಕಾರದ ಕ್ಷಣಗಣನೆ ಪ್ರಾರಂಭ ಆಗಿದೆ. ಲೋಕಸಭೆ ಚುನಾವಣೆ ನಂತರ ಸಾಕಷ್ಟು ಬದಲಾವಣೆ ಆಗುತ್ತೆ ಗ್ಯಾರಂಟಿ. ಜನನೇ ಹೇಳ್ತಾ ಇದ್ರಲ್ಲ, ಇದೊಂದು ಈ ಸರ್ಕಾರ ಒಂಥರ ಪಾಪಿ ಸರ್ಕಾರ ಇದ್ದಂಗೆ. ಜನರಿಗೆ ಏನು, ಕಳೆದ ಒಂದು ವರ್ಷ ಆಯ್ತು, ಒಂದು ಅಭಿವೃದ್ಧಿ ಕಾರ್ಯ, ಒಂದೇ ಒಂದು ಅಭಿವೃದ್ಧಿ ಕಾರ್ಯ, ಎಲ್ಲಾದ್ರೂ ಒಂದು ಅಭಿವೃದ್ಧಿ ಕಾರ್ಯ ತೋರಿಸಿ. ನಿಗಮಗಳಿಗೆ ಕೊಟ್ಟಿದ್ದಂತ ಎಲ್ಲ ಹಣವನ್ನು ವಾಪಸ್ ತೆಗೆದ್ರು. ಎಲ್ಲ ನಿಗಮಗಳಿಗೂ, ಅಂಬೇಡ್ಕರ್ ನಿಗಮ ಇರ್ಬೋದು, ಎಸ್ ಸಿ ಎಸ್ ಟಿ ನಿಗಮ ಇರ್ಬೋದು, ಅಂಬಿಗರ ಚೆನ್ನಯ್ಯ ನಿಗಮ ಇರ್ಬೋದು, ವೀರಶೈವ ನಿಗಮ ಇರ್ಬೋದು, ಎಲ್ಲದಕ್ಕೂ ದುಡ್ಡು ವಾಪಸ್ ತೆಗೆದ್ಬಿಟ್ರಿ ನೀವು. ಬಡವರಿಗೆ ಏನು ಸಹಾಯ ಮಾಡ್ತೀರಾ ಮತ್ತೆ? ಅದರಿಂದ ಈ ಸರ್ಕಾರ ಬಡವರ ವಿರೋಧಿ ಸರ್ಕಾರ, ಮಜಾವಾದಿ ಸರ್ಕಾರ. ನಿನ್ನೆ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ರು, ಸಂತ್ರಸ್ತರನ್ನ ಹೆದರಿಸ್ತಾ ಇದ್ದಾರೆ ಅಂತ. ದೂರುಗಳು ತಗೋತಾ ಇದ್ದಾರೆ ನೋಡಿ. ಈ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ದಿನ ವಾಕ್ ಟಾಕ್ ನಡೀತಾ ಇದೆ. ಇದು ಅದು ಏನೇನಾಗುತ್ತೋ, ಎಲ್ಲಿಗೆ ಮುಟ್ಟುತ್ತೋ ಅಂತೂ ನನಗೂ ಗೊತ್ತಿಲ್ಲ. ಇದೊಂದು ವೈಯಕ್ತಿಕವಾಗಿ ಆಗೋಗಿದೆ. ಜನಗಳ ಒಂದು ಅಭಿವೃದ್ಧಿ ಕಾರ್ಯಗಳ ಡಿಸ್ಕಷನ್ ಎಲ್ಲೂ ನಡೀತಾ ಇಲ್ಲ. ಬರೀ ಯಾವಾಗ ಯಾವುದೇ ಒಂದು ಮಾಧ್ಯಮದಲ್ಲಿ ಹೋದರೂ ಕೂಡ ಬರೀ ಇದೇ ನಡೀತಾ ಇದೆ. ಜನಕ್ಕೆ ಇವತ್ತು ಬರಗಾಲಕ್ಕೆ ಏನಾಗ್ತಾ ಇದೆ ಇಂಪಾರ್ಟೆಂಟು, ಜನರ ಅಭಿವೃದ್ಧಿ. ಕಾಂಗ್ರೆಸ್ ಅವ್ರಿಗೆ ಏನು ಬೇಕಾಗಿದೆ, ಹಿಂಗೆ ನಡ್ಕೊಂಡು ಹೋಗ್ಬೇಕು, ಇದೇ ಥರ ನಡ್ಕೊಂಡು ಹೋಗ್ಬೇಕು. ಇದೇನಾನ ಮುಗ್ದೋದ್ರೆ ಅವರು ಜನ ಕೇಳಕ್ಕೆ ಶುರು ಮಾಡ್ತಾರೆ, ರೋಡ್ ಎಲ್ಲಿ ಮಾಡಿದೆಯಪ್ಪ, ಕುಡಿಯೋ ನೀರು ಎಲ್ಲಿ ಕೊಟ್ಟಿದೆಯಾ, ಬರಗಾಲ ಬಂದಿದೆ, ನಿನ್ನ ಕ್ರಮ ಏನು, ಗೋಶಾಲೆ ಎಲ್ತೆ, ಇದೆಲ್ಲ ಕೇಳ್ತಾರೆ ಅಂದ್ಬಿಟ್ಟು ಕಾಂಗ್ರೆಸ್ ಅವರು ದಿನ ಇದೇ ಸುದ್ದಿನ ಬಿಡ್ತಾರೆ ಅವರು. ಅದರಿಂದ ನಮಗೆ ಈ ಸುದ್ದಿ ಬೇಡ. ನಮಗೆ ರಾಜ್ಯದ ಒಳಿತು ಇಂಪಾರ್ಟೆಂಟು. ಇದು ಅವರ ವೈಯಕ್ತಿಕ, ಅವರಿಬ್ಬರು ಕುಟುಂಬದ, ಇದು ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿಯವರ ಕುಟುಂಬದ ವೈಯಕ್ತಿಕ ಜಗಳ ಇದು. ಇದಕ್ಕೆ ರಾಜ್ಯವನ್ನ ತೊಡಗಿಸ್ಕೊಂಡ್ರೆ 7 ಕೋಟಿ ಜನರಿಗೆ ಅನ್ಯಾಯ ಮಾಡಿದಂಗೆ ಆಗ್ತೈತೆ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ನೆಲದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು, ಇದನ್ನ ಬಿಜೆಪಿ ಸ್ಪಷ್ಟ ನಿಲುವು. ಆದ್ರೆ ಈ ಕುಟುಂಬದ ಗಲಾಟೆಗೆ ಬಿಜೆಪಿ ಎಂಟ್ರಿ ಆಗಲ್ಲ. ಮೈತ್ರಿ ಮೇಲೆ ಏನು ಸಮಸ್ಯೆ ಆಗಲ್ವಾ ಸರ್? ಇಲ್ಲ, ಮೈತ್ರಿದು ಈಗಾಗಲೇ ಆಗಿದೆಯೋ ಆಗ ನಡ್ಕೊಂಡು ಹೋಗ್ತಾ ಇದೆ. ಏನೇ ಇದ್ರು ಅದನ್ನ ದೇವೇಗೌಡರು ಮತ್ತು ಕೇಂದ್ರ ಮಾತಾಡ್ತೀರಿ, ಅದ್ರ ಜೊತೆ ಮಾತುಕತೆ ಐತೆ ನಮ್ದು. ನಾಳೆ 11ನೇ ತಾರೀಕು ಮೀಟಿಂಗ್ ಇದೆ, ಅವತ್ತು ತೀರ್ಮಾನ ಮಾಡ್ತೀವಿ. ಯಾವ ಹೊಂದಾಣಿಕೆ ಯಾಗಬೇಕು, ಎಷ್ಟು ಸೀಟು ಏನು ಅನ್ನೋದು ತೀರ್ಮಾನ ಮಾಡ್ತೀವಿ. ಬಸವ ಜಯಂತಿ ಸಭೆಯಲ್ಲಿ ಭಾಗವಹಿಸಿದಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಲೋಕದ ಡೊಂಕನ್ನ ಯಾಕೆ ನಿಮ್ಮ ಕುಟುಂಬದ ಡೊಂಕನ್ನ ತಿದ್ದುಕೊಳ್ಳಿ ಅಂತ ಪರೋಕ್ಷವಾಗಿ ಹೇಳುವಂತದ್ದು, ಇದು ಎಷ್ಟು ಮಟ್ಟಿಗೆ ನಾನು ಅದನ್ನ ಹೇಳಿದಲ್ಲ, ಇಬ್ಬರು ಕುಟುಂಬದ್ದು ಅಂತ. ಅವ್ರ ಒಬ್ಬರು ಕುಟುಂಬದ ಹೇಳಿದ್ದಾರೆ, ಇದು ಇಬ್ಬರು ಕುಟುಂಬದ್ದು. ಇವರಿಬ್ಬರು ಕುಟುಂಬದ ಗಲಾಟೆ, ವೈಯಕ್ತಿಕ ಗಲಾಟೆಯನ್ನ ಇವತ್ತು ಜನರ ಗಲಾಟೆ ಆಗಿ ಮಾಡಕ್ಕೆ ಹೊರಟಿದ್ದಾರೆ. ಇದು ಒಳ್ಳೇದಲ್ಲ, ರಾಜಕಾರಣಕ್ಕೆ ಒಳ್ಳೇದಲ್ಲ. ಇವತ್ತು ವಿಧಾನಸೌಧದ ಮುಂದೆ ಬಸವಣ್ಣವರ ಏನು ಪುತ್ತಳಿಕೆ ಮಾಡಿದ್ರೆ ಅದು ಬಿಜೆಪಿ ಸರ್ಕಾರ ಮಾಡಿದ್ದು, ನಾನು ಅದರ ಅಧ್ಯಕ್ಷನಾಗಿದ್ದೆ, ನಾವು ಮಾಡಿದ್ದದು. ಅವರು 75 ವರ್ಷ ಆಗಿತ್ತು, ಬಸವಣ್ಣವ್ರದ್ದಾಗ್ಲಿ ಕೆಂಪೇಗೌಡರದ್ದಾಗ್ಲಿ ಅದು ಆ ಸುದ್ದಿನೇ ಇಲ್ಲ, ಅಲ್ಲಿ ಇಡಬೇಕು ಅನ್ನೋ ಬಂದಿಲ್ಲ. ಅವ್ರಿಗೇನಿದ್ರು ಅಲ್ಪಸಂಖ್ಯಾತರಿಗೆ ಇವಾಗ ಜನಸಂಖ್ಯೆ ಜಾಸ್ತಿ ಮಾಡಿಸ್ಬೇಕು, ಈಗ ಹೇಳಿದಾರಲ್ಲ, ಇನ್ನೊಂದು 40 ವರ್ಷದಲ್ಲಿ ಅವರೇ ಬಹುಮತ ಆಗೋವಂಥದ್ದು. ಅದಕ್ಕೆ ಕಾಂಗ್ರೆಸ್ ಅವರು ಏನ್ ಬೇಕೋ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಮೊನ್ನೆ ಶಿವರಾಮೇಗೌಡರು ಹೇಳ್ತಾ ಇದ್ರು, ನಾನು ಇನ್ನೂ ಬಿಜೆಪಿ ನಲ್ಲಿ ಇದ್ದೀನಿ ಅಂತ, ಬಟ್ ನೀವು ಇನ್ನೂ ಹೇಳ್ತಾ ಇದ್ದೀರಾ ಅದ್ರ ಬಗ್ಗೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.